ನ ವೀಕ್ಷಕರಿಗೆ ನಮಸ್ಕಾರ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮ ಇವತ್ತಿನ ಅತಿಥಿಗಳು ಆಧ್ಯಾತ್ಮಿಕ ಚಿಂತಕರು ತಜ್ಞರು ಆಗಿರುವಂತಹ ಶ್ರೀ ಅಹೋರಾತ್ರ ನಟೇಶ ಪೋಲೇಪಲ್ಲಿ ಅವರು ಅಹೋರಾತ್ರ ನಟೇಶ ಪೋಲೆಪಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಟೇಶ ಅವರ ಬಗ್ಗೆ ಹೆಚ್ಚಾಗಿನೂ ತಿಳ್ಕೊಳ್ಳಬೇಕಾದಂತಹ ಅಗತ್ಯತೆ ಇದೆ ಯಾಕಂದರೆ ನಾವೆಲ್ಲರೂ ಕೂಡ ಭೂಮಂಡಲವನ್ನು ನೋಡುವ ದೃಷ್ಟಿಗೂ ಅವರ ಕಣ್ಣಿಗೂ ಈ ಭೂಮಿ ಕಂಡಂತಹ ರೀತಿಯೇ ವಿಭಿನ್ನ ನಮ್ಮ ಪುರಾಣದ ಪಾತ್ರಗಳಿಗೂ ನಮ್ಮ ಭೂಮಂಡಲದ ರಚನೆಗೂ ಇರುವಂತಹ ಸಂಬಂಧವನ್ನ ತಮ್ಮ ವಿಶೇಷ ದೃಷ್ಟಿಯಿಂದಲೇ ಅವರು ಗ್ರಹಿಸಿದ್ದಾರೆ ಅದರ ಒಂದು ಉಡುಗೊರೆಯೇ ಗಗನ ಗೋಚರಿ ವಸುಂಧರ ಎನ್ನುವಂತಹ ಪುಸ್ತಕ ಈ ಪುಸ್ತಕದಲ್ಲಿ ನಮ್ಮ ಭೂಮಂಡಲ ಹೇಗೆ ರಚನೆಯಾಗಿದೆ ಅದರ ಜೊತೆಗೆ ನಮ್ಮ ಪುರಾಣದ ಪಾತ್ರಗಳು ಪುರಾಣದ ಸ್ಥಳಗಳು ಆ ಹೆಸರಿಗೆ ತಕ್ಕ ಹಾಗೆಯೇ ಆ ಭೂಮಿ ಹೇಗೆ ವಿನ್ಯಾಸ ಆಗಿದೆ ಅನ್ನೋದನ್ನ ಅವರು ಹೆಚ್ಚಿನ ಮಾಹಿತಿ ಕೊಟ್ಟು ವಿವರಿಸಿದ್ದಾರೆ ಹಾಗಿದ್ರೆ ಈ ಒಂದು ಕುತೂಹಲದ ಮಾಹಿತಿಯನ್ನ ಅವರಿಂದಲೇ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ನಟೇಶ ಪೋಲೆಪಲ್ಲಿ ಅವರೇ ನಾವು ಹೇಳಿದ ಹಾಗೇನೆ ನಾವು ಭೂಮಂಡಲವನ್ನ ನೋಡೋ ಕಣ್ಣಿಗೂ ನಿಮ್ಮ ಕಣ್ಣಿಗೂ ಬಹಳ ವ್ಯತ್ಯಾಸ ಇದೆ ಏನಿದು ಸ್ವಲ್ಪ ವಿವರಿಸ್ತೀರಾ ನಲ್ಮೆಯ ಚಂದನದ ನವಿಲುಗಳೇ ತಮ್ಮ ಆಶೀರ್ವಾದವೋ ಏನು ಭಗವಂತನ ದೆಸೆಯಿಂದ ನಿಮಗೆ ಹಾಗೆ ಕಾಣುತ್ತದೆ ನನಗೆ ಗೋಚರವಾದಂತಹ ಗಗನದಿಂದ ಕಾಣುವ ಭೂಮಿಯ ಸೌಂದರ್ಯವನ್ನು ದೇವರು ಗೋಚರಿಸಿದಂತಹ ಆನಂದವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಆಧ್ಯಾತ್ಮ ಅನ್ನೋದು ಹುಟ್ಟಿದಿಂದಾನೇ ಆಸಕ್ತಿ ಬಂತು ಕರ್ನಾಟಕದ ಹಳ್ಳಿಗಾಡಿನಲ್ಲಿ ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಪಾತ್ಪಾಳ್ಯದಿಂದ ಬಂದವನು ಇವನು ಚಿಕ್ಕಂದಿನಿಂದನೂ ದೇವರ ಬಗ್ಗೆ ಆಸಕ್ತಿ ಬೆಟ್ಟಗುಡ್ಡ ವನ ಪ್ರಕೃತಿಗಳ ಬಗ್ಗೆ ತುಂಬ ಆಸಕ್ತಿ ಹೀಗಿರಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ತಿರುಪತಿ ಬೆಟ್ಟಕ್ಕೆ ಹೋದಾಗ ಚಿಕ್ಕ ಹುಡುಗ ಅಂತ ನನ್ನ ಬಿಟ್ಟು ಹೋಗುವಂತಹ ಸಂದರ್ಭ ಬಂತು ತಾಯಿಯೊಡನೆ ಆಗ ಆ ತಿರುಪತಿ ಬೆಟ್ಟವನ್ನು ಊಹೆ ಮಾಡಿಕೊಂಡು ಊಹೆ ಮಾಡಿಕೊಂಡು ಹೇಗಿರ್ಬೋದು ಅನ್ನೋ ಆಸಕ್ತಿಯಿಂದ ಇದ್ದಾಗ ಅನೇಕ ಪ್ರಶ್ನೆಗಳು ಉದ್ಭವಾದವು ನಮ್ಮ ಊರು ಸುತ್ತಲೂ ಬೆಟ್ಟಗಳೇ ಇಲ್ಲೆಲ್ಲ ಬೆಟ್ಟಗಳಿರಬೇಕಾದ್ರೆ ತಿರುಪತಿ ಬೆಟ್ಟಕ್ಕೆ ಇವ್ರು ಯಾಕೆ ಹೋಗ್ತಾರೆ ಏನದರ ಮಹತ್ವ ಅಂತ ಕೇಳಿದಾಗ ನಮ್ಮ ತಾಯಿ ಹೇಳಿದ್ರು ಮಗು ತಿರುಪತಿ ಸಾಮಾನ್ಯ ಬೆಟ್ಟವಲ್ಲ ಅದು ಆದಿಶೇಷನ ಪರ್ವತ ಅದು ಸುಮಾರು ಮುನ್ನೂರು ಕಿಲೋಮೀಟರ್ ಉದ್ದವಿರುವಂತಹ ಹಾವಿನ ಆಕೃತಿಯಲ್ಲಿದೆ ಆ ಹಾವಿನ ಏಳು ಹೆಡೆಯ ಕೆಳಗಡೆ ತಿರುಪತಿ ಇದೆ ಆ ಹೆಡೆಯ ಮೇಲೆ ತಿರುಮಲೆ ಇದೆ ಆ ಹೆಡೆಯ ಮೇಲೆ ಕಾಳಹಸ್ತಿ ಎಂಬ ರತ್ನವಿದೆ ಹೀಗೆ ಆ ಬೆಟ್ಟದ ಬಗ್ಗೆ ತುಂಬ ಸುಂದರ ವರ್ಣನೆ ಕೊಟ್ಟರು ಆ ಬೆಟ್ಟದ ಮುಂಗಾಲೆ ಗಂಡಿ ಆಂಜನೇಯ ಹೊಟ್ಟೆಯೇ ದೇವನಿ ಕಡಪ ಕಡಪ ಅಂದರೆ ಹೊಟ್ಟೆ ತೆಲುಗು ಭಾಷೆಯಲ್ಲಿ ಆದಿಶೇಷದ ಹೊಟ್ಟೆಯ ಕೆಳಗಿರುವ ನಾಭಿಯೇ ಅಹೋಬಿಲ ಅಲ್ಲೇ ನರಸಿಂಹನ ಅವತಾರವಾದದ್ದು ಹಿರಣ್ಯ ಕಶುಪುವಿನ ವಧೆ ಆತು ಆಯಿತು ಆದಿಶೇಷ ಸರ್ಪದ ಸೊಂಟವೇ ಮಹಾನಂದಿ ಅದರ ಮರ್ಮಾಂಗವೇ ಶ್ರೀಶೈಲ ಬಾಲವೇ ಕೋಟಪ್ಪಕೊಂಡ ಹೀಗೆ ಅದರ ಸಂಪೂರ್ಣ ವರ್ಣನೆ ಕೊಟ್ಟರು ಅದರಲ್ಲಿ ಓಂಕಾರ ಶಂಕ ಚಕ್ರ ಎಲ್ಲ ಇದೆ ಅಂತ ಅದನ್ನು ಆಗ ಕೇಳಿದ್ದು ಸುಮಾರು ಮೂವತ್ತು ವರ್ಷದ ನಂತರ ದೃಗ್ಗೋಚರಿ ಗೂಗಲ್ ಅರ್ಥನಲ್ಲಿ ಕೆಲಸ ಮಾಡುವಂತಹ ಸಂಭವ ಬಂತು ಮೂಲತಃ ಭೂಮಿಯ ಅಭ್ಯಾಸ ಮಾಡುವುದು ವಾಸ್ತುವಿನಲ್ಲಿ ಭೂಲಕ್ಷಣಗಳನ್ನು ಪರೀಕ್ಷೆ ಮಾಡಲು ಗೂಗಲ್ ಅರ್ಥನ್ನು ಬಳಸ್ತಾ ಇದ್ವಿ ಆಗ ಕಣ್ಣಿಗೆ ಗೋಚರ ಆಗಿದ್ದು ಅತ್ಯದ್ಭುತವಾದ ವಿಚಾರ ಚಿಕ್ಕಂದಿನಲ್ಲಿ ಅಮ್ಮ ಹೇಳಿದ ಕತೆ ನಿಜವೆಂದು ಗೊತ್ತಾಯಿತು ಅದನ್ನು ನಿಮ್ಮ ಮುಂದೆ ಈಗ ಹಂಚಿಕೊಳ್ಳುತ್ತಿದ್ದೇನೆ ಸೊ ಅಂದ್ರೆ ಆದಿಶೇಷನ ಒಂದು ಎಲ್ಲ ಒಂದು ಭಾಗದಲ್ಲಿ ನಮಗೆ ಒಂದೊಂದು ಪುಣ್ಯ ಸ್ಥಳಗಳನ್ನ ನಾವು ಕಾಣ್ತಾ ಹೋಗ್ಬೋದು ಗೂಗಲ್ ಅರ್ತ್ ನ ಸಹಾಯದಿಂದ ನೋಡಿದ್ವಿ ಅಂತ ಹೇಳಿದ್ರಿ ಈ ಹಿಂದೆನೂ ಕೂಡ ಅಂದ್ರೆ ನಮ್ಮ ಪೂರ್ವಿಕರು ಗಗನಯಾನದ ಮೂಲಕ ಮತ್ತೆ ಪುಷ್ಪಕ ವಿಮಾನದ ಮೂಲಕ ಇದನ್ನ ಕಾಣ್ತಾ ಇದ್ರು ಅಂತ ಕೂಡ ಒಂದು ಪರಿಕಲ್ಪನೆಯನ್ನ ನಾವು ಮಾಡ್ಕೊಳ್ಬಹುದು ಹೇಗೆ ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿತ್ತು ಅನ್ನೋದು ಇದೇ ರೀತಿ ಆಲೋಚನೆ ಮಾಡಿದಾಗ ಈಗ ಗೂಗಲ್ ಅರ್ಥಲ್ಲಿ ಕಾಣುವ ನಮ್ಮ ಈ ಚಿತ್ರಗಳು ಹಿಂದೆ ಹೇಗೆ ದಾಖಲಾತಿಯಾಗಿವೆ ವೆಂಕಟರಮಣ ಪುರಾಣ ನಮ್ಮ ಪುರಾಣಗಳಲ್ಲಿ ಗ್ರಂಥಗಳಲ್ಲಿ ದಾಖಲೆ ಆಗಿದ್ರೇನೆ ಅಮ್ಮನ್ನ ಕೇಳದೆ ಹೇಗೆ ನಿಮಗೆ ವಿಚಾರ ಗೊತ್ತಾಯಿತು ಅಂತ ಅವ್ರು ಹೇಳಿದ್ರು ನಮ್ಮ ತಾತ ಹೇಳಿದ್ರು ಮತ್ತೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ರಾಮಾನುಜರಿಂದ ಗೊತ್ತಾಯ್ತು ಹೀಗೆ ರಾಮಾನುಜರಿಂದ ಒಬ್ಬರೊಬ್ಬರಿಗೆ ಗೊತ್ತಾಗಿ ಅದು ಶ್ರವಣ ಮನನ ನಿಧಿ ಧ್ಯಾಸನಗಳಿಂದ ಹರ್ಕೊಂಡು ಬಂತು ಹೀಗಿರಬೇಕಾದ್ರೆ ಈ ಗ್ರಂಥಗಳಲ್ಲಿ ಹೇಗೆ ಬಂತು ಅವ ದುರ್ಗೋಚರಿ ಇವು ಗೂಗಲ್ ಅರ್ಥ ಇರ್ಲಿಲ್ವಲ್ಲ ಯಾವ ತಾಂತ್ರಿಕ ವಿನ್ಯಾಸ ಇರ್ಲಿಲ್ಲ ಇದನ್ನ ಈ ರೀತಿ ದೃಶ್ಯಗಳನ್ನು ನೋಡ್ಬೇಕು ಅಂದ್ರೆ ಭೂಮಿಯಿಂದ ಸುಮಾರು ಆರ್ನೂರು ಕಿಲೋಮೀಟರ್ ಹತ್ರದಿಂದ ನೋಡಬೇಕು ಹಾಗೆ ರಾಮಾಯಣದಲ್ಲಿ ಇವುಗಳ ಮೆನ್ಷನ್ ಇದೆ ಮೇಘದೂತದಲ್ಲಿ ಇವುಗಳ ಮೆನ್ಷನ್ ಇದೆ ಹೇಗೆ ಗೊತ್ತಾಯಿತು ಅನ್ನೋದನ್ನ ತುಂಬಾ ಮನನ ಮಾಡಿಕೊಂಡಾಗ ಇದರ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ಗೊತ್ತಾಗಿದ್ದು ಋಷಿ ಮುನಿಗಳು ತಮ್ಮ ತಪಶಕ್ತಿಯಿಂದ ಊರ್ಧ್ವದಿಂದ ನೋಡಿದಂತಹ ಅದೋ ದೃಷ್ಟಿ ಗೋಚರವಾಯಿತು ಅಂತ ಮತ್ತೆ ನಮಗೆ ರಾಮಾಯಣದಲ್ಲಿ ಗೊತ್ತಾಗುತ್ತೆ ವಾನರರು ರೆಕ್ಕೆ ಇಲ್ಲದೆ ಹಾರುತ್ತಿದ್ರು ಮತ್ತೆ ರಾವಣ ಪುಷ್ಪಕ ವಿಮಾನದಲ್ಲಿ ಹಾರುತ್ತಿದ್ದ ಹೀಗೆ ಮೆನ್ಷನ್ಸ್ ಸಿಗುತ್ತೆ ಎಲ್ಲ ಕಡೆ ಪಕ್ಷಿಗಳ ಮೇಲೆ ವಾಹನ ಇವಾಗ ಗರುಡ ವಾಹನ ವಿಷ್ಣು ಅಂತೀವಿ ಹೀಗೆ ಪಕ್ಷಿಗಳ ಮೇಲೆ ವಾಹನ ಮಾಡೋದು ಇತ್ತು ಪಕ್ಷಿಗಳ ನೋಟ ಇತ್ತು ಇವಾಗ ಗರುಡ ಪುರಾಣ ಗರುಡ ಹೇಳಿದ್ದು ಅಲ್ವಾ ಆತನಿಗೆ ಭೂಮಿಯೆಲ್ಲ ಕಂಡಿರಬೇಕಲ್ವಾ ಹೀಗೆ ಆ ಇದನ್ನ ವಿಭಜನೆ ಮಾಡಿಕೊಂಡಾಗ ಈ ಮೂರು ವಿಚಾರಗಳು ತಪಶಕ್ತಿಯಿಂದ ಇಚ್ಛಾಶಕ್ತಿಯಿಂದ ಮತ್ತೆ ವಾನರ ಶರೀರ ಶಕ್ತಿಯಿಂದ ಮತ್ತೆ ರೆಕ್ಕೆಗಳಿಂದ ಮತ್ತೆ ವಿನ್ಯಾಸಗಳಿಂದ ಕಂಡಂತಹ ಈ ವಿಚಾರಗಳನ್ನ ಎಲ್ಲರತ್ರ ಹಂಚಿಕೊಳ್ತಾ ಹೋದಾಗ ಹೊಸ ಹೊಸ ವಿಚಾರಗಳು ಸಿಗ್ತಾ ಬಂದವು ಹೀಗೆ ಎಲ್ಲರ ಹತ್ರ ಹಂಚಿಕೊಂಡಾಗ ಇದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ತುಂಬಾ ಜನ ಇಚ್ಛೆ ವ್ಯಕ್ತಪಡಿಸಿದರು ಇದಕ್ಕೆ ಅನೇಕ ಕಾರ್ಯಕ್ರಮಗಳಾಯಿತು ಬೆಂಗಳೂರಲ್ಲೂ ಕಾರ್ಯಕ್ರಮ ಆಯಿತು ಅದರಲ್ಲೂ ಇದನ್ನ ಲೈವ್ ಆಗಿ ಎಲ್ಲರಿಗೂ ತೋರಿಸಿದಾಗ ಇದನ್ನ ಪುಸ್ತಕ ರೂಪದಲ್ಲಿ ತನ್ನಿ ಅಂತ ಜನಗಳ ಆಸಕ್ತಿ ಬಂತು ಅದಕ್ಕೋಸ್ಕರ ಉದ್ಭವವಾದದ್ದೇ ಈ ಪುಸ್ತಕ ಸರಿ ಇನ್ನು ನೀವು ಇದನ್ನ ಕೆಲವೊಂದು ಚಿತ್ರಗಳ ಮೂಲಕ ಇಮೇಜಸ್ನ ಮೂಲಕ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಳ್ತಾ ಇದ್ರೆ ನೀವು ರಾಮಾಯಣದಲ್ಲಿ ಕೂಡ ನಮಗೆ ಪುಷ್ಪಕ ವಿಮಾನದ ಮೂಲಕ ಈ ಭೂಮಂಡಲವನ್ನು ನೋಡುವಂತಹ ಅವಕಾಶ ಸಿಗ್ತಾ ಇತ್ತು ಅಂತ ಆಮೇಲೆ ಜಟಾಯುದು ಒಂದು ಕಲ್ಪನೆ ಇದೆ ಜಟಾಯು ರೆಕ್ಕೆ ಒಂದು ಮುರುತು ಬಿದ್ದಂತಹ ಜಾಗವು ಕೂಡ ಒಂದು ಪುರಾಣ ಪ್ರಸಿದ್ಧ ಸ್ಥಳವಾಗಿದೆ ಅನ್ನುವಂಥದ್ದು ಇನ್ನು ಆಹೋರ್ ಬಲ ಅನ್ನುವಂಥ ಕ್ಷೇತ್ರ ನರಸಿಂಹ ಅವತಾರದ ಒಂದು ಪ್ರತಿರೂಪ ಅನ್ನುವಂಥದ್ದು ಇದನ್ನು ನಮಗೆ ಚಿತ್ರಗಳ ಮೂಲಕ ಯಾವುದನ್ನಾದ್ರೂ ಒಂದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಇವಾಗ ನೋಡಿ ರಾಮ ಸೇತು ರಾಮಾಯಣದಲ್ಲಿ ನಳ ಸೇತು ಅಂತ ಬರುತ್ತೆ ನಳನಿಂದ ನಿರ್ಮಾಣವಾದದ್ದು ಆ ರಾಮ ಸೇತುವು ಇವಾಗ ಮೇಲಿನಿಂದ ನೋಡಿದಾಗ ಇವತ್ತಿಗೂ ಗೋಚರ ಆಗುತ್ತೆ ಸುಮಾರು ಹದಿನಾಲ್ಕನೇ ಶತಮಾನದವರೆಗೂ ನಾ ರಾಮ ಸೇತುವಿನ ಮೇಲೆ ನಡ್ಕೊಂಡು ಹೋಗ್ತಿದ್ರು ಶ್ರೀಲಂಕಾಕ್ಕೆ ಮತ್ತೆ ನೀರಿನ ಎತ್ತರ ಜಾಸ್ತಿ ಆದ್ರಿಂದ ಸ್ವಲ್ಪ ನಡೆಯೋದಕ್ಕೆ ತೊಂದರೆ ಆಯ್ತು ಗೂಗಲ್ ನಿಂದ ನೋಡಿದಾಗ ರಾಮ ಸೇತುವಿನ ಪೂರ್ಣ ನಿರ್ಮಾಣ ಹೇಗಾಗಿತ್ತು ರಾಮಾಯಣದಲ್ಲಿ ಹೇಗೆ ಮೆನ್ಷನ್ ಆಗಿತ್ತು ಹಾಗೆ ಕಾಣುತ್ತೆ ಸಹ್ಯಾದ್ರಿಯ ಒಂದು ಚಿತ್ರ ನೋಡಿ ಸಹ್ಯಾದ್ರಿ ಎಲೆಗಳ ಆಕೃತಿಯಲ್ಲಿದೆ ಇದು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತು ಹೀಗೆ ಅನೇಕ ವಿಚಾರಗಳು ಒಂದಲ್ಲ ಇವಾಗ ನಂದಿ ಬೆಟ್ಟ ನಂದಿಯ ಆಕೃತಿಯಲ್ಲಿದೆ ಹಾಗೆ ಪುರಾತನದ ಒಂದು ವಿಮಾನದ ಕಲ್ಪನೆಗಳಾಗಿರ್ಬಹುದು ಎಲ್ಲವೂ ಕೂಡ ಇವತ್ತಿನ ಗೂಗಲ್ ಅರ್ತ್ಗೆ ಮ್ಯಾಚ್ ಮಾಡಿಕೊಂಡು ನಿಮಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ವೈಶಿಷ್ಟ್ಯತೆಗಳೇನು ಬೇರೆ ಬೇರೆ ಸ್ಥಳ ಪುರಾಣಗಳ ಬಗ್ಗೆ ನೋಡೋದಾದ್ರೆ ರಾಮಾಯಣದಲ್ಲಿ ರಾಮ ನಾಸಿಕದಿಂದ ಶ್ರೀಲಂಕೆವರೆಗೂ ನಡ್ಕೊಂಡು ಹೋಗ್ತಾರೆ ಆ ನಡೆಯುವ ದಾರಿಯನ್ನ ನಾವು ಪರಿಶೀಲಿಸಿದಾಗ ಆ ದಾರಿ ಉದ್ದಕ್ಕೂ ಎಲ್ಲ ನಗರಗಳ ಹೆಸರು ರಾಮ ರಾಮನಗರದಲ್ಲೂ ಬಂದಿದ್ದಾರೆ ರಾಮ ಹೀಗೆ ಎಲ್ಲ ಆ ಲೈನ್ ಉದ್ದಕ್ಕೂ ಅದು ಗೋಚರಿಸಿದ್ದು ನಂಗೆ ಆಶ್ಚರ್ಯವಾಯ್ತು ಅದೇ ರೀತಿ ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಅದೇ ಒಂದು ಹಂಸ ವಿಮಾನ ಅದು ಉಪ ಪುಷ್ಪಕ ವಿಮಾನದಲ್ಲಿ ಕೂಡಿಸ್ಕೊಂಡು ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಅವರ ಜೊತೆ ಯುದ್ಧ ಮಾಡುತ್ತೆ ಯುದ್ಧ ಮಾಡಬೇಕಾದ್ರೆ ಅರ್ಧ ದಾರಿಯವರೆಗೂ ಯುದ್ಧ ಮಾಡುತ್ತೆ ಆ ಅರ್ಧ ದಾರಿಯಲ್ಲಿ ಅದರ ರೆಕ್ಕೆ ಕಟ್ಟಾಗಿ ಬೀಳುತ್ತೆ ರೆಕ್ಕೆನ ತುಂಡು ಮಾಡ್ತಾನೆ ರಾವಣ ಆ ರೆಕ್ಕೆ ಕೆಳಗೆ ಬೀಳುತ್ತೆ ಆ ಪಕ್ಷಿ ಮತ್ತೆ ವಾಪಸ್ ರಾಮನಿಗೆ ವಿಷಯ ತಲುಪಿಸಲು ಆದಷ್ಟು ಹಾರ್ಕೊಂಡು ಹೋಗುತ್ತೆ ಹೋಗಿ ನಾಸಿಕದ ಹತ್ರ ಬೀಳುತ್ತೆ ನಾವು ಲೇಪಾಕ್ಷಿ ಅನ್ನೋ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ಥಳ ಪುರಾಣದಲ್ಲಿ ಅಲ್ಲಿ ಜಟಾಯುವಿನ ರೆಕ್ಕೆ ಬಿದ್ದಿತ್ತು ಅಂತ ಕತೆ ಹೇಳ್ತಾರೆ ಪಕ್ಷಿ ಎದ್ ಇತ್ತು ಅದಕ್ಕೆ ರಾಮ ಅದನ್ನ ಸವೃದ ಅಂತ ಹೇಳ್ತಾರೆ ನೋಡಿದ್ರೆ ನಾಸ್ತಿಕದಿಂದ ಶ್ರೀ ಲಂಕೆಯಲ್ಲಿರುವ ರಾವಣನ ರಾಜ್ಯದವರೆಗೂ ಒಂದು ಏರಿಯಲ್ ಲೈನ್ ಹಾಕಿದ್ರೆ ಆ ಲೈನ್ ಲೇಪಾಕ್ಷಿಯ ಮೇಲೆ ಹೋಗುತ್ತೆ ಇವೆಲ್ಲ ಆಶ್ಚರ್ಯ ಹುಟ್ಟಿಸುವಂತಹ ಸಂಗತಿಗಳನ್ನ ಈ ಇಮೇಜ್ ಬಗ್ಗೆ ಎಕ್ಸ್ಪ್ಲೈನ್ ಇದು ಏನನ್ನ ತೋರಿಸ್ತಾ ಇದೆ ಹಾ ಈ ಇಮೇಜ್ ನೋಡಿ ಬರ್ಮುಡಾ ಟ್ರಯಂಗಲ್ ಎಲ್ಲರಿಗೂ ಆಶ್ಚರ್ಯ ಉತ್ಪತ್ತಿ ಮಾಡಿರುವಂತಹ ಭರ್ಮುಡಾ ಟ್ರಯಾಂಗಲ್ ಇದನ್ನ ರಾಮಾಯಣದಲ್ಲಿ ಅಂಗಾರಿಕಾ ಸಿಂಿಕಾ ಅನೇಕ ವಿಚಾರಗಳು ಹೇಳಿದ್ದಾರೆ ಸುಗ್ರೀವ ತನ್ನ ಯಾತ್ರೆ ಹೋದಾಗ ಇಂಥ ಸಿಂಹಿಕೆಗಳನ್ನ ನೋಡ್ತಾನೆ ತನ್ನ ನೆರಳನ್ನ ಪಕ್ಷಿಗಳ ನೆರಳನ್ನ ಹಿಡಿದು ಕಬಳಿಸ್ತಾ ಇರುತ್ತೆ ಅದು ಇವಾಗ ಒಂದು ಇಂಡೋನೇಷ್ಯಾದಲ್ಲಿದೆ ಆ ಅದನ್ನ ಅಂಗಾರಿಕಾ ಅಂತ ಹೇಳ್ತಾನೆ ಸುಗ್ರೀವ ಅದರಿಂದ ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ ಅಲ್ಲೇ ಎರಡು ಫ್ಲೈಟ್ ಆಕ್ಸಿಡೆಂಟ್ಸ್ ಆಯ್ತು ಮೊನ್ನೆ ಫ್ಲೈಟ್ ಎಲ್ಲಿ ಹೋಗಿದೆ ಅಂತಕ್ಕನ ಗೊತ್ತಿಲ್ಲ ಅದೇ ಮೆನ್ಷನ್ ಆಗಿದೆ ಮತ್ತೆ ಸಿಂಹಿಕೆ ಶ್ರೀಲಂಕಾದ ಹತ್ರ ಇದ್ದಾಗ ಅದನ್ನ ಹನುಮಂತ ಡಿಫ್ಯೂಸ್ ಮಾಡ್ತಾನೆ ಆದರೆ ಈಗ ತೋರಿಸಿದಂತ ಈ ಇಮೇಜ್ ಇದೆಯಲ್ಲ ಇದು ಬರ್ಮುಡಾ ಟ್ರಯಾಂಗಲ್ ಅದು ಅಟ್ಲಾಂಟಿಕಾ ಓಷನ್ ಅಲ್ಲಿದೆ ಅಟ್ಲಾಂಟಿಕಾ ಓಷನ್ ಅಲ್ಲಿ ನೋಡಿ ಗೊರಿಲ್ಲ ಫೇಸ್ ಅಲ್ಲಿ ಒಂದು ರಾಕ್ಷಸನ ಮುಖ ಇದ್ದಂಗಿದೆ ಇದು ಕೈ ಇದ್ದಂಗೆ ಇದೆ ಇಲ್ಲಿ ಕಣ್ಣಿದೆ ಈ ಇದು ಒಂದು ಅಟ್ಲಾಂಟಿಕ್ ಓಷನ್ ಇದೆ ಅಮೇರಿಕಾ ತುಂಬಾ ಭಯಂಕರ ರುದ್ರ ಸಾಗರ ಇದು ಇದನ್ನ ಈ ಇದು ಬರ್ಮುಡ ಇಲ್ಲೇ ಆಗಿರೋದು ಆಶ್ಚರ್ಯ ಇದು ಅಂದ್ರೆ ಅದಕ್ಕೊಂದು ರಾಕ್ಷಸ ರೂಪ ಸಿಕ್ಕಿದೆ ಅದರ ಹಿಂದೆ ಒಂದು ಇಲ್ಲೊಂದು ಲೈನ್ ಕಾಣತ್ತೆ ಆ ಲೈನು ಪುರಾಣಗಳಲ್ಲಿ ಪ್ರಿಯಮೃತ ಅಂತ ಒಬ್ಬ ರಾಜ ಇರ್ತಾನೆ ಅವನು ಈ ಭೂಮಿಯ ಎಲ್ಲ ಖಂಡಗಳನ್ನು ವಿಭಜಿಸಬೇಕು ಅಂತ ಅವನು ಮನಸ್ಸಿರಬೇಕು ಪ್ರೇರಣೆ ಆಗಿರ್ಬೇಕು ಆದ್ರೆ ಆತ ಹೋಗಿದ್ದು ಸೂರ್ಯನ ಪಥವನ್ನ ಅಭ್ಯಾಸ ಮಾಡಲು ಒಂದು ಒಂದು ಚಕ್ರದ ರಥದಲ್ಲಿ ಹೋಗ್ತಾನೆ ಹಾಗೆ ಆತ ಹೋಗಿರೋ ಜಾಗದಲ್ಲೆಲ್ಲ ಈಗ ಲೈನ್ ಇದೆ ಅದು ಗೂಗಲ್ ಅರ್ಥದಲ್ಲಿ ಗೋಚರ ಆಗುತ್ತೆ ಪ್ರತಿಯೊಂದು ಖಂಡಗಳ ವಿಭಜನೆ ಆಯಿತು ಆ ಖಂಡಗಳಿಗೆ ಹೆಸರಿಟ್ಟರು ಸುಮಾರು ವಿದೇಶಿ ಗ್ರಂಥಗಳ ಪ್ರಕಾರ ಸುಮಾರು ಸಾವಿರದ ನನ್ನೂರಲ್ಲಿ ನಮಗೆ ಖಂಡಗಳ ಬಗ್ಗೆ ಎಲ್ಲ ಗೊತ್ತಾಯ್ತು ಆದ್ರೆ ನಮ್ಮ ಪುರಾಣಗಳ ಪ್ರಕಾರ ಲಕ್ಷಾಂತರ ವರ್ಷಗಳಿಂದ ಸುಮಾರು ನಾಲ್ಕು ಲಕ್ಷ ವರ್ಷಗಳಿಂದ ಪ್ರಿಯಂ ವ್ರತ ರಾಜನ ದೆಸೆಯಿಂದ ನೋಡಿ ಜಂಬೂ ದ್ವೀಪ ಅಂತ ಕರೆದ್ರು ಜುಕ ತರ ಇದೆ ದ್ವೀಪ ಅಂತ ಕರೆದ್ರು ಆಫ್ರಿಕಾ ಖಂಡವನ್ನ ಶಂಖದ ಆಕೃತಿಲ್ ಇದೆ ಉತ್ತರ ಅಮೆರಿಕ ಖಂಡ ನೋಡಿ ಪುಷ್ಕರ ದ್ವೀಪ ಅಂತ ಕರೆದ್ರು ತಾವರಿಯ ಮೊಗ್ಗಿನ ಮಧ್ಯ ಇರುವಂತಹ ಒಂದು ಟೇಬಲ್ ಇಲ್ವಾ ಆ ರೀತಿ ಇದೆ ಅದು ಹೀಗೆ ಕ್ರೌಂಚ ದ್ವೀಪ ಅಂತ ಕರೆದ್ರು ಕ್ರೌಂಚ ದ್ವೀಪ ಅಂದ್ರೆ ಆ ದಕ್ಷಿಣ ಅಮೆರಿಕಾ ಕಂಡ ಒಂದು ಬಕಪಕ್ಷಿಯ ತರ ಇದೆ ಹೀಗೆ ಅದ್ಭುತ ವಿಚಾರಗಳು ಇಲ್ಲಿ ನೋಡಿ ಸೌತ್ ಪೋಲ್ ಇದು ದಕ್ಷಿಣ ಧ್ರುವ ಇದನ್ನ ನಾವು ಯಮ ದಿಶೆ ಅಂತ ಕರಿತೀವಿ ಯಮನ ದಿಕ್ಕು ಅದು ಅಂತ ಕರಿತೀವಿ ದಕ್ಷಿಣನ ಅದಕ್ಕೆ ನಮ್ಮ ಧರ್ಮದಲ್ಲಿ ಸತ್ತವರನ್ನ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿಸ್ತಾರೆ ಏನಿರಬಹುದು ಅಂತ ನೋಡಿದಾಗ ಯಮನ ವಾಹನ ಅಲ್ಲಿ ಗೋಚರ ಆಯ್ತು ನೋಡಿ ಸಮುದ್ರದಲ್ಲಿ ಅರ್ಧ ಭಾರತ ದೇಶದಷ್ಟಿದೆ ಇದರ ಸೈಜ್ ಸಮುದ್ರದಲ್ಲಿ ಇದೊಂದು ಯಮನ ಆಕೃತಿ ಕಾಣುತ್ತೆ ನೋಡಿ ಯಮನ ಯಮನ ವಾಹನ ಎಮ್ಮೆ ಕೋಣದ ಆಕೃತಿ ಇದೆ ಹೀಗೆ ಹೀಗೆ ಏನು ಇದರ ವಿಚಾರ ಏನು ಇದರ ಆಶ್ಚರ್ಯ ನೋಡಿ ಆ ಅದೇ ಕೋಣದ ಇದು ಕೋಣದ ಮುಖ ಇಲ್ಲಿದೆ ಅದೇ ಕೋಣ ಇಲ್ಲಿ ಬಾಲ ಇದೆ ಕೋಣದ ಮೇಲೆ ಒಬ್ಬ ಪ್ರಕಾಶಮಾನವಾದ ವ್ಯಕ್ತಿ ಕೂತ ಹಾಗಿದೆ ಇದನ್ನ ಯಮ ಅಂತ ಕರೆದ್ರು ಅದೇ ಉತ್ತರ ಧ್ರುವವನ್ನ ಸೋಮ ಅಂತ ಕರೆದ್ರು ಅದು ಕೂಡ ಸೋಮನ ಆಕೆ ಜಿಂಕೆ ತರ ಕಣದಲ್ಲಿ ಇದು ಕೃಷ್ಣನ ಗೋವರ್ಧನ ಶಿಖರ ಆ ಗೋವರ್ಧನವನ್ನ ಟೆಕ್ನಿಕಲ್ ಆಗಿ ಎತ್ತಾನೆ ಕಿರುಬಿರಳಲ್ಲಿ ಕೃಷ್ಣ ಏನು ಅದು ಉದ್ದವಾದ ಒಂದು ಬೆಟ್ಟ ಅದನ್ನ ಒಂದು ಕೊನೆಯನ್ನ ಕಡಿಮೆ ಒಂದು ಕೊನೆಯನ್ನ ಎತ್ತಿ ಹಿಡಿದಾಗ ಜನ ಎಲ್ಲ ಅದ್ರ ಕೆಳಗಡೆ ಹೋಗಿ ಪ್ರಳಯದಿಂದ ಕಾಪಾಡುತ್ತೆ ಆ ಗೋವರ್ಧನ ವರ್ಣನೆ ಹೇಗಿದೆಯೋ ಇದು ಮೇಲಿಂದ ಮುನ್ನೂರು ಕಿಲೋಮೀಟರ್ ಎತ್ತರದಿಂದ ಅದೇ ರೀತಿ ಕಾಣುತ್ತೆ ಇದು ಕೈಲಾಸ ಪರ್ವತ ಇದು ಕೈಲಾಸ ಪರ್ವತಕ್ಕೆ ಅಡ್ಡಡ್ಡ ಗೆರೆಗಳಿದೆ ಉದ್ದ ಗೆರೆ ಅವನ ಮೂರನೇ ಕಣ್ಣು ತರ ಕಾಣುತ್ತೆ ಅಡ್ಡಡ್ಡ ಗೆರೆಗಳು ರಾವಣಾಸುರ ಶಿವ ಪುರಾಣದಲ್ಲಿ ಶಿವನ ಕೈಲಾಸವನ್ನ ಅನೇಕ ಹಗ್ಗಗಳಿಂದ ಕಟ್ಟಿ ಎತ್ತಾನೆ ಎತ್ಕೊಂಡೋಗಿ ಶ್ರೀಲಂಕಾದಲ್ಲಿ ಇಡೋಣ ತನ್ನ ಮನೆ ಪಕ್ಕದಲ್ಲಿರಲಿ ನಿತ್ಯ ಪೂಜೆಗೆ ಅಂತ ಅವನು ಆಚಾರ ಆ ಗೆರೆಗಳು ಇವತ್ತಿಗೂ ಆ ಮಾರ್ಕಿಂಗ್ ಕಾಣುತ್ತೆ ನೋಡಿ ಶಿವ ಪಾರ್ವತಿಯರ ಮುಖ ಎದುರು ಬದುರಾಗಿದ್ದ ಹಾಗೆ ಕಾಣುತ್ತದ್ದು ಹೀಗೆ ಇದು ನೋಡಿ ಹಿಂದ್ಗಡೆ ಈ ಕೈಲಾಸ ಪರ್ವತದ ಹಿಂದ್ಗಡೆ ಜಟಾದಾರಿ ಶಿವ ಜಟೆಗಳು ಕಾಣತ್ತೆ ಹೀಗೆ ಈ ಇನ್ನೊಂದು ಅನೇಕ ಹೊಸ ವಿಚಾರಗಳನ್ನು ನಾವು ಕಂಡಿವೆ ಗಗನ ಗೋಚರಿಯಲ್ಲಿ ಏನಂದ್ರೆ ಎಲ್ಲೋ ಗೋಚರವಿಲ್ಲದಂತಹ ಆಸ್ಟ್ರೇಲಿಯಾದಲ್ಲೇ ಕಾಣುವಂತಹ ಕಂಗಾರು ಆ ಪ್ರಾಣಿ ಅದರ ಮುದ್ರೆ ಆಸ್ಟ್ರೇಲಿಯಾದಷ್ಟೇ ದೊಡ್ಡದಾಗಿ ಹಿಂದ್ಗಡೆ ಅದ್ರ ಅಲ್ಲೇ ಕಾಣಬೇಕಾ ಹೀಗೆ ಉತ್ತರ ಧ್ರುವದ ಹತ್ರ ಪೆಂಗ್ವಿನ್ ರೂಪಗಳಿದೆ ಏನಿದು ಅಲ್ಲಿರೋ ಪ್ರಾಣಿಗಳೇ ಸಮುದ್ರದಲ್ಲಿ ಆಕೃತಿಗಳಾಗಿ ಕಾಣ್ತಾ ಇದೆ ಹೀಗೆ ನೋಡಿ ಇವಾಗ ಇದು ಕಾಣ್ತಾ ಇದಿಲ್ಲ ಇದು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಪುರಾತನ ಕಾಲದಿಂದ ಪಾರ್ವತಿಯಲ್ಲಿ ವ್ರತಗಳನ್ನ ಆಚರಿಸಿದ್ದಾರೆ ಸೃಷ್ಟಿ ವ್ರತಗಳನ್ನ ಆ ಕ್ಷೇತ್ರ ಇದು ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿದೆ ದಕ್ಷಿಣ ಭಾರತದ ಮೂರನೇ ಶಿಖರ ಅದು ಎತ್ತರದಲ್ಲಿ ಅದು ಆಕಾಶದಿಂದ ನೋಡಿದಾಗ ಎಡೆ ಎತ್ತಿದ ನಾಗದ ರೀತಿ ಕಾಣ್ತಾ ಇದೆ ನೋಡಿ ಇದು ಈ ಅದ್ಭುತವನ್ನ ಏನಂತ ಹೇಳಿ ಕಾಕತಾಳೀಯವಾ ಅಲ್ಲೇ ಯಾಕೆ ಜಗತ್ತಿನ ಅತ್ಯಂತ ದೊಡ್ಡದಾದ ಕಾಳಿಂಗ ಸರ್ಪಗಳು ಅಲ್ಲಿದೆ ನಾಗ ಅಂದ್ರೆ ಆನೆ ಕೂಡ ಆಗುತ್ತೆ ಆನೆಗಳ ಅಭಯಾರಣ್ಯ ಅದು ನಾಗ ಅಂದ್ರೆ ಎಡೆ ಎತ್ತಿದಂತ ಕಾಳಿಂಗ ಸರ್ಪಗಳು ಅವು ಅಲ್ಲೇ ಸಿಗತ್ತೆ ಹೀಗೆ ಅದ್ಭುತವಾದ ವಿಚಾರಗಳು ಗೂಗಲ್ ನಮಗೆ ಗಗನ ಗೋಚರಿ ವಸುಂಧರದಲ್ಲಿ ಸಿಕ್ತಾ ಬಂತು ಇದಾದ್ಮೇಲೆ ಇಲ್ಲಿ ಭಾರತ ದೇಶವನ್ನ ಮಹಾತ್ಮ ಗಾಂಧಿಯವರು ಭಾರತದ ಮಧ್ಯ ಭಾಗ ಅಂತೇಳಿ ವಾರದಾದಲ್ಲಿ ಆಶ್ರಮ ಮಾಡ್ಕೊಂಡಿದ್ರು ಇದರ ಅಭ್ಯಾಸ ಹೋಗಿ ಭಾರತವನ್ನ ಉದ್ದದಿಂದ ಆಗಲ ವಿಭಜಿಸಿದಾಗ ಮಧ್ಯದಲ್ಲಿ ಒಂದು ಪಾಯಿಂಟ್ ಸಿಕ್ತು ಅದಿನ್ನೂ ಅದ್ಭುತ ವಿಚಾರಗಳಂದ್ರೆ ಭಾರತದ ಕನ್ಯಾಕುಮಾರಿಯಿಂದ ಉತ್ತರದ ಕಾಶ್ಮೀರದ ಲಡ್ಡು ಮಹಾದೇವ ಶಿಖರದವರೆಗೂ ಒಂದು ಲೈನ್ ಹಾಕ್ತೇ ಮತ್ತೆ ಪೂರ್ವದ ಪುರಿ ಶಿಖರ ಗೋಪುರದಿಂದ ಒಂದ್ ಇಂಚ್ ಲೈನ್ ಪಶ್ಚಿಮದ ತ್ರಿಯಂಬಕೇಶ್ವರ ನಾಸಿಕದ ಗೋಪುರದವರೆಗೂ ಹಾಕಿದಾಗ ಅಲ್ಲಿ ಅಡ್ಡಗೆರೆ ಆಯ್ತು ಇದು ಉದ್ದ ಗೆರೆ ಆಯ್ತು ರಾಮೇಶ್ವರದಿಂದ ಬ್ರಹ್ಮನ ದೇಗುಲ ಅಜ್ಮೀರಲ್ಲಿ ಪುಷ್ಕರವರೆಗೂ ಅಲ್ಲಿನ ದೇಗುಲದವರೆಗೂ ಒಂದು ಲೈನ್ ಹಾಕಿದ್ವು ಮತ್ತೆ ಕೈಲಾಸ ಮಾನಸದಿಂದ ಗೋಕರ್ಣದವರೆಗೂ ಒಂದು ಲೈನ್ ಹಾಕಿದಾಗ ಆ ಎಲ್ಲ ಲೈನ್ಗಳು ಕರೆಕ್ಟಾಗಿ ಸೇರಿದ್ದು ಭಾರತ ದೇಶದ ಮಧ್ಯಭಾಗದಲ್ಲಿ ಅದು ವಾರದಾಗ ಸ್ವಲ್ಪ ಹತ್ತಿರದಲ್ಲಿದೆ ಇನ್ನೂರು ಕಿಲೋಮೀಟರ್ ಇದೆ ಅಲ್ಲಿ ಏನಿದೆ ಅಂದ್ರೆ ಒಂದು ದೊಡ್ಡ ವಿಶಾಲವಾದ ಒಂದು ಕ್ರೀಟರ್ ಇದೆ ಆರು ಕಿಲೋಮೀಟರ್ ರೇಡಿಯಸ್ ಕ್ರೀಟರ್ ಅಂದ್ರೆ ಕುಳ ಅಂತಾರೆ ಆ ಕುಳನೇ ಈ ಈ ಚಿತ್ರದಲ್ಲಿ ಕಾಣ್ತಾ ಇದೀವಿ ನೋಡಿ ಆರು ಕಿಲೋಮೀಟರ್ ಅಗಲ ಇರುವಂತ ಭೂಮಿ ಆಕಾರದ ಒಂದು ಕುಳ ಅದು ಇಳಿಬೇಕು ಅಂದ್ರೆ ಆಲ್ಮೋಸ್ಟ್ ತುಂಬಾ ಬೆಟ್ಟ ಇಳದಂಗ ಇಳಿಬೇಕು ಅದ್ರೊಳಗೆ ಅದರಲ್ಲಿ ಗಂಧಕ ಮತ್ತೆ ಅನೇಕ ಲವಣಗಳು ಇರೋದ್ರಿಂದ ಅದನ್ನ ಲವಣ ಲೋನಾರ್ ಸರೋವರ ಅಂತಾರೆ ತುಂಬಾ ಶ್ರೇಷ್ಠ ಮೋಸ್ಟ್ಲಿ ಹಿಂದಿನ ಕಾಲದಲ್ಲಿ ಪುಷ್ಪಕ ವಿಮಾನಗಳಿಗೆ ಇಲ್ಲಿ ಫ್ಯೂಯಲಿಂಗ್ ಆಗ್ತಿತ್ತು ಅನ್ಸುತ್ತೆ ಯಾಕಂದ್ರೆ ರಾವಣ ಭೂ ಕೈಲಾಸದಲ್ಲಿ ಕೈಲಾಸದಿಂದ ಈ ಲೋನಾರ್ ಕ್ರೀಟರ್ ಮೇಲೆ ಹೋಗ್ತಾನೆ ಗೋಕರ್ಣಕ್ಕೆ ಸಂಧ್ಯಾ ವಂದನೆಗೆ ಸಂಧ್ಯೆ ಒಂದನೇ ಆಗ್ಬೇಕು ಅಂದ್ರೆ ಈ ಕಡೆನೆ ಬರ್ಬೇಕಲ್ಲ ಅದಕ್ಕೆ ಬರ್ತಾನೆ ಅಲ್ಲೇ ಅಲ್ವಾ ಭೂ ಕೈಲಾಸ ಆಗಿದ್ದು ಅಂದ್ರೆ ಇದರ ಮೇಲೆ ಯಾಕೆ ಹಾರಿ ಹೋಗ್ತಿದ್ರು ಈ ಎಲ್ಲ ದೇವಸ್ಥಾನಗಳಿಗೂ ಮಧ್ಯದಲ್ಲಿ ಇಲ್ಲೇ ಯಾಕೆ ಕನೆಕ್ಟ್ ಆಯ್ತು ಇದು ದೇವ ದೇವತೆಗಳು ಭೂಮಿಯ ಒಂದು ವೇಗವನ್ನ ಸಮತೋಲನಗೊಳಿಸಲಿಕ್ಕೆ ಬಳಸಿದಂತಹ ಉಲ್ಕಾಪಾತಗಳು ನಮ್ಮ ವಿಶ್ವದಲ್ಲಿ ಇಂತಹ ಹತ್ತಿದೆ ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಇದು ಸುಂದರದಲ್ಲೂ ಮತ್ತೆ ಇಲ್ಲಿನ ಪ್ರಾಣಿಗಳು ಬೇರೆ ಪಕ್ಷಿಗಳು ಬೇರೆ ಕ್ರಿಮಿಗಳು ಬೇರೆ ಕೀಟಗಳು ಬೇರೆ ಎಲ್ಲ ವಿಚಿತ್ರವಾಗಿದೆ ಇಲ್ಲಿರೋ ಬೇರೆ ಅಲ್ಲಿ ಪಿಎಚ್ ವ್ಯಾಲ್ಯೂ ಹನ್ನೊಂದಿದೆ ಅದು ಮೇಲಿನಿಂದ ಯಾವುದೋ ಅನ್ಯ ಗ್ರಹಗಳಿಂದ ಬಂದು ಬಿದ್ದಂತಹ ಲೋಹದ ತುಣುಕು ಉಲ್ಕಿಯಾಗಿದೆ ಅದು ಒಳಗೆ ಹೋಗಿ ಬಿದ್ದಿದೆ ಅಲ್ಲಿ ಅನೇಕ ಲವಣಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ ಬಿಗಿನಿಂಗ್ ಅಲ್ಲಿ ಅಲ್ಲಿ ತುಂಬಾ ಜನ ಹೋದವರೆಲ್ಲ ಮರಣಿಸ್ತಾ ಇದ್ರು ಅದನ್ನ ಲವಣಾಸುರ ಅಂತ ಹೆಸರಿಟ್ರು ವಿಷ್ಣು ಅದನ್ನ ಭೇದಿಸ್ದ ಅಂತ ಹೇಳಿ ಈಗ ಅಲ್ಲಿಗೆ ಹೋದವರಿಗೆಲ್ಲ ಆರೋಗ್ಯ ಆಗುತ್ತೆ ಎಷ್ಟೇ ಅನಾರೋಗ್ಯ ಇರಲಿ ಲವಣ ಲೋನಾರ್ ಸರೋವರಕ್ಕೆ ಇಳಿದ ಮೇಲೆ ಹತ್ತಿದ್ರೆ ಆರೋಗ್ಯ ಬರುತ್ತೆ ಅಲ್ಲಿ ಸುಮಾರು ನಾನೂರು ದೇವಸ್ಥಾನಗಳಿದೆ ಅಂದ್ರೆ ರಾಜರು ಇದ್ರಲ್ಲಿ ಏನೋ ಮಹಿಮೆ ಇದೆ ಅಂತ ಕಟ್ಟಿರುವಂತ ದೇವಸ್ಥಾನಗಳು ದೈತ್ಯ ಸೂದನ ಮಂದಿರ ಇದೆ ಬೇಲೂರು ಹಳೇಬೀಡು ದೇವಸ್ಥಾನದಷ್ಟು ಸುಂದರವಾಗಿದೆ ಸರಿ ಹೀಗೆ ಅನೇಕ ವಿಚಾರಗಳು ಗೋಚರಿಸ್ತಾ ಬಂತು ಇಲ್ಲಿ ನೋಡಿ ಮಾನಸ ಸರೋವರ ಮತ್ತೆ ರಾಕ್ಷಸ ಸರೋವರ ಇದೆ ಈ ಮಾನಸ ಸರೋವರ ಬ್ರಹ್ಮನ ಹೃದಯ ಅಂತ ಹೇಳ್ತಾರೆ ಅದು ಬ್ರಹ್ಮನ ಹೃದಯ ತರನೇ ಕಾಣುತ್ತೆ ಶೇಪ್ ನೋಡಿ ಹೃದಯದ ಆಕೃತಿ ಇದೆ ಪಕ್ಕದಲ್ಲಿ ಸರೋವರ ಅಂತ ಇದೆ ಅದು ನೋಡಿ ಡೊಳ್ಳು ಹೊಟ್ಟೆ ರಾಕ್ಷಸ ಇದ್ದಂತಿದೆ ಇದು ನಾನು ಒಂದು ಮಾನಸ ಮಾಡ್ತೀನಿ ಅಂತ ರಾವಣ ಮಾಡಿದ್ದು ಅದಕ್ಕೆ ಇಲ್ಲಿ ಈ ವಿಷದ ನೀರು ಅಂತಾರೆ ನೀರು ಯಾರು ಕುಡಿಯೋದಿಲ್ಲ ಈ ಮಾನಸದ ನೀರು ಎಲ್ಲ ಕುಡಿತಾರೆ ದೇವತೆಗಳಿಗೋಸ್ಕರ ಬ್ರಹ್ಮ ಮಾಡಿದ್ದಿದ್ದು ಇವೆಲ್ಲ ಹೇಗೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೋ ಹಾಗೆ ಇಂದಿಗೂ ಇದೆ ಇದು ನೋಡಿ ಪುರಾತನ ಕಾವ್ಯ ಗೋಚರಿ ಸುಂದರ ಅದಲ್ಲಿ ಮೇಘದೂತ ಗೋಚರಿ ಅಂತ ಕಾಳಿದಾಸ ಹ್ಮ್ ಕಾಳಿದಾಸನದು ಭೂಮಿಯ ವಕ್ಷ ಸ್ಥಳದ ಹಾಗೆ ಕಾಣುತ್ತೆ ಮೋಡವೆ ಅಂತ ಕಾಳಿದಾಸ ಹೇಳ್ತಾನೆ ಯಕ್ಷ ಮೋಡಕ್ಕೆ ಹೇಳ್ತಾನೆ ಆ ಮಾತು ಗೋಚರಿ ಸತಿ ಆಮ್ರಕೂಟ ಪರ್ವತ ಅವ್ರು ಹೇಳಿದ ಹಾಗೆ ಇದೆ ನೋಡಿ ಇದು ಏನದು ವಿವರಣೆ ಕೊಡ್ತಿರೋ ತನ್ನ ಪ್ರಯಸ್ಸಿಗೆ ಏನೋ ಪತ್ರವನ್ನ ರವಾನೆ ಮಾಡಬೇಕು ರಾಮ ಟೇಕ್ ಅನ್ನೋ ಒಂದು ಕ್ಷೇತ್ರ ಇದೆ ನಾಸ್ ಇದು ನಮ್ಮ ನಾಗಪುರದತ್ರ ಅಲ್ಲಿ ಬಂದಿರ್ತಾನೆ ಯಕ್ಷ ಯಾವುದೋ ಒಂದು ಶಿಕ್ಷೆಯಿಂದ ಬಂದಿರ್ತಾನೆ ಕುಬೇರಿನಿಂದ ಪ್ರೇಯಸಿಯನ್ನು ಬಿಟ್ಟು ಬಂದಿರ್ತಾನೆ ಅವನು ಆ ವಿರಹದಲ್ಲಿರ್ತಾನೆ ಆಗ ಒಂದು ಕಪ್ಪು ಮೋಡ ಬರುತ್ತೆ ಆ ಮೋಡಕ್ಕೆ ನನ್ನ ಒಂದು ಸಂದೇಶವನ್ನ ನೀನು ನನ್ನ ಪ್ರೇಯಸಿಗೆ ಕೊಡು ಅಂತ ಕೇಳ್ತಾನೆ ಹಾಗೆ ಹೇಳಬೇಕಾದ್ರೆ ಪಾಪ ಅದಕ್ಕೆ ಒಂದು ಟೋಫೋಗ್ರಫಿ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗೆ ಹೋಗಬೇಕು ಆಕಾಶ ಮಾರ್ಗದಲ್ಲಿ ಅಂತ ಮೋಡಕ್ಕೆ ಹೀಗೆ ಹೋಗು ಅಲ್ಲಿ ನೀನು ಬಲಗಡೆಗೆ ತಿರುಗು ಅಲ್ಲಿ ಒಂದು ಆಮ್ರಕೂಟ ಪರ್ವತ ಇದೆ ಅದು ಭೂಮಿಯ ಒಂದು ವಕ್ಷ ಸ್ಥಳದ ಹಾಗೆ ಕಾಣುತ್ತೆ ಬೇಂದ್ರೆ ಅವರು ತುಂಬಾ ಚೆನ್ನಾಗಿ ಬರೆದಿರೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಹೋಗು ಅಲ್ಲಿ ಬೆಟ್ಟಗಳು ನರ್ಮದೆಯ ತೀರದಲ್ಲಿ ಆನೆಯ ಮೇಲಿರುವ ಗೆರೆಗಳ ಹಾಗೆ ಕಾಣುತ್ತೆ ಅವೆಲ್ಲ ನಿಜವಾಗ್ಲೂ ಹಾಗೆ ಇದೆ ನೋಡಿ ಆನೆಯ ಮೇಲಿರುವ ಗೆರೆಗಳ ತರ ಕಾಣುತ್ತೆ ಹೀಗೆ ಇನ್ನು ಮುಂದೆ ಹೋದ್ರೆ ಚಂಬಲ್ ರಿವರ್ ಬಗ್ಗೆ ಮೆನ್ಷನ್ ಮಾಡ್ತಾರೆ ಉಜ್ಜಯಿನಿ ಬಗ್ಗೆ ಮೆನ್ಷನ್ ಮಾಡ್ತಾರೆ ಹೀಗೆ ಮೆನ್ಷನ್ ಮಾಡ್ತಾ ಮಾಡ್ತಾ ಹೋಗಿ ಅವ್ರು ಹೇಳ್ತಾರೆ ಮುಂದೆ ಒಂದು ಕ್ರೌಂಚ ರಂಧ್ರ ಸಿಗತ್ತೆ ಹಿಮಾಲಯ ಪರ್ವತಗಳಲ್ಲಿ ಆ ರಂಧ್ರದ ಮುಖಾಂತರ ಅನೇಕ ಕ್ರೌಂಚ ಪಕ್ಷಿಗಳು ಹೋಗುತ್ತೆ ಅದನ್ನ ಸ್ಕಂದ ತನ್ನ ಆಯುಧದಿಂದ ಭೇದಿಸಿರುವಂತಹ ರಂಧ್ರ ಅದು ಹಾಗೆ ಅವರು ಹೇಗೆ ಹೇಳಿದಾರೋ ಕಾವ್ಯದಲ್ಲಿ ಹಾಗೆ ಇದೆ ಆ ಕ್ರೌಂಚ ರಂಧ್ರ ಕೂಡ ನೀವು ಇಲ್ಲಿ ನೋಡಬಹುದು ಆ ಬೆಟ್ಟಗಳ ನಡುವೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ನಿನಗೆ ನನ್ನ ಪ್ರೇಯಸಿ ಸಿಗ್ತಾಳೆ ಅಂತ ಹೇಳ್ತಾರೆ ಈ ಅದ್ಭುತ ಕಾವ್ಯಕ್ಕೆ ಒಂದು ಪ್ರೂಫ್ ಅಥೆಂಟಿಸಿಟಿ ಸಿಗತ್ತೆ ಅದು ಒಂದು ಕಾಣಿಸ್ತು ಇಲ್ಲಿ ನೋಡಿ ಮೇಲುಕಟೆ ಯಾದವಗಿರಿ ಅಂತ ಕರಿತೀವಿ ಕರ್ನಾಟಕದಲ್ಲಿ ಅತಿ ಶ್ರೇಷ್ಠ ಅದು ಇದು ಮೇಲಿನಿಂದ ನೋಡಿದ್ರೆ ಯಾದವರ ಒಂದು ಪ್ರಿಯವಾದಂತಹ ಹಸುವಿನ ಕರುವಿನ ಆಕೃತಿಯಲ್ಲಿದೆ ಇದು ಏನಿದು ಅನ್ನೋ ಆಶ್ಚರ್ಯಗಳು ತುಂಬಾ ಕಾಡ್ತು ನೋಡಿ ಇವಾಗ ಇದೊಂದು ಈ ಕೃಷ್ಣ ಇದೊಂದು ನವಿಲು ಗರಿ ಆಕೃತಿಯಲ್ಲಿ ಗುಜರಾತ್ ಅಲ್ಲಿದೆ ಇದನ್ನ ಗೀರ್ ನಾರ್ ಅಂತ ಕರೀತಾರೆ ಗೀರ್ ಅರಣ್ಯ ಅಂತಿವಲ್ಲ ನಾವು ಗೀರ್ ಗೀರ್ ಫಾರೆಸ್ಟ್ ಆ ಗೀರ್ ನಾರ್ ಅಂತ ಇದನ್ನ ಇದನ್ನ ರಚಿಸಿದ್ದು ಮಯ ಕೃಷ್ಣನ ಆಗ್ನೆಯ ಮೇರೆಗೆ ರಚಿಸ್ತಾನೆ ಇಲ್ಲಿ ನರಕಾಸುರ ರಾಜ್ಯವಾಳ್ತಾ ಇರ್ತಾನೆ ಆ ನರಕಾಸುರನನ್ನ ಕೊಂದು ಹದಿನಾರು ಸಾವಿರ ಬಾಲೆಯರನ್ನ ಬಿಡಿಸ್ತಾನೆ ಬಂಧನದಿಂದ ನಾವೆಲ್ಲ ಕೃಷ್ಣನನ್ನ ಅಪಾರ್ಥ ಮಾಡ್ಕೋತೀವಿ ಹದಿನಾರು ಸಾವಿರ ಪತ್ನಿ ಇರಿದ್ರು ಆತ ದೇವರು ಹೇಗಾಗ್ತಾರೆ ಅಂತ ಆ ಕತೆ ಇಲ್ಲಿ ಆ ಡಿಕ್ಟೇಟರ್ ಇರ್ತಾನೆ ನರಕಾಸುರ ಜಗತ್ತಿನ ಎಲ್ಲ ರಾಜ ಪುತ್ರಿಯರನ್ನ ಕದ್ದು ಅಲ್ಲಿ ಅವರನ್ನ ಇಟ್ಟಿರ್ತಾನೆ ಅತ್ಯಾಚಾರ ನಡೀತಾ ಇರುತ್ತೆ ಎಂಟರಿಂದ ಎಪ್ಪತ್ತು ವರ್ಷದವರೆಗೂ ಇರ್ತಾರೆ ಆ ಹೆಣ್ಣುಗಳು ಪಾಪ ಅವರನ್ನ ಬಂಧನ ವಿಮುಕ್ತಿಗೊಳಿಸ್ತಾನೆ ಅವರು ಕೃಷ್ಣ ನಾವು ಅಗ್ನಿ ಪ್ರವೇಶ ಮಾಡ್ತೀವಿ ತವರ್ ಮನೆಗೆ ಹೋಗೋಂಗಿಲ್ಲ ನಾವು ನೀವು ಕಾಪಾಡಿದೀಯಪ್ಪ ನಿನ್ಗೆ ಒಳ್ಳೇದು ಮಾಡ್ಲಿ ಅಂತ ಹರಿಸ್ತಾರೆ ಹೀಗಿರ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ ನೀವು ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಬಿಡುವುದು ಬೇಡ ನಮ್ಮ ಸೈನ್ಯಕ್ಕೆ ಹೇಳ್ತೀನಿ ನಿಮ್ಮನ್ನೆಲ್ಲ ಮದ್ವೆ ಆಗ್ತಾರೆ ಸೈನ್ಯ ಎಲ್ಲ ಹಿಂದೆ ಹೋಗ್ತಾರೆ ಅವರೆಲ್ಲ ಅವರೆಲ್ಲ ಅತ್ಯಾಚಾರಕ್ಕೆ ಒಳಗಾದವರು ನಾವು ಆ ನಮಗೆ ಅದು ಇಷ್ಟ ಆಗೋದಿಲ್ಲ ಅಂತ ಮತ್ತೆ ತನ್ನ ಸ್ನೇಹಿತರಿಗೆ ಹೇಳ್ತಾನೆ ಸತ್ಯಗೆ ಕೇಳ್ತಾನೆ ಯಾರು ಕೇಳುದಿಲ್ಲ ಕಡೆಗೆ ಕೃಷ್ಣ ಹೇಳ್ತಾನೆ ನೀವೆಲ್ಲ ಹಿಂದೆ ಹೋದ್ರು ನಾನು ಅವರಿಗೆ ಪತ್ನಿಯರನ್ನಾಗಿ ಸ್ವೀಕರಿಸಿ ಅವರಿಗೆ ಜೀವನ ಕೊಡ್ತೀನಿ ಅಷ್ಟೇ ವಿನ ಒಂದು ಕೆಟ್ಟ ಭಾವನೆ ಇಲ್ಲ ಆ ಕಾಲದಲ್ಲಿ ಪತಿ ಇಲ್ಲದೆ ಇರೋರನ್ನ ಬದುಕುವುದು ಕಷ್ಟ ಆಗಿತ್ತು ಅದಕ್ಕೆ ನೀವು ಕೃಷ್ಣನ ಹೆಸರು ಹೇಳಿ ಬದುಕಿಕೊಳ್ಳಿ ಅಂತ ಹೇಳಿ ಅವ್ರಿಗೆ ಒಂದು ಜೀವನ ಶೈಲಿನೇ ಮಾಡಿಕೊಡ್ತಾನೆ ಅವ್ರ ಮಕ್ಕಳು ಇರ್ತಾರ ಅವಾಗ ಆ ಮಕ್ಕಳಿಗೆಲ್ಲ ಗುಜರಾತಿಂದ ಆ ಯು ಎಕ್ಸ್ಪೋರ್ಟ್ ಇಂಪೋರ್ಟ್ ಅದೆಲ್ಲ ಆವಾಗ್ಲೇ ಕಲಿಸ್ತಾನೆ ಭೀಷ್ಮನಿಗಿಂತ ಐಶ್ವರ್ಯವಂತ ಆಗ್ತಾನೆ ಆ ಕ್ಷೇತ್ರ ಇದು ಇಲ್ಲಿ ಇದು ನೋಡಿ ಆ ಕೃಷ್ಣ ಮಯನಿಗೆ ಹೇಳ್ತಾನೆ ಇದನ್ನ ಮಯೂರ ಪಂಕದ ರೀತಿ ಕ್ರಿಯೇಟ್ ಮಾಡುವಂತ ಇವಾಗ ನಾವು ಇಂಟೀರಿಯರ್ಸ್ ಅದ್ಭುತ ವಿಚಾರಗಳು ಗಗನಗೋಚರಿ ಗೋಚರಿ ಇನ್ನು ನಮ್ಮ ನಂದಿ ಬೆಟ್ಟ ಬೆಂಗಳೂರು ಅಂದ ತಕ್ಷಣ ನಮಗೆ ನೆನಪಾಗೋದು ನಂದಿ ಬೆಟ್ಟ ಈ ನಂದಿ ಬೆಟ್ಟದ ಆಕಾರಕ್ಕೂ ಕೂಡ ನಂದಿ ಬೆಟ್ಟ ಅನ್ನೋ ಹೆಸರಿಗೂ ಕೂಡ ಸಂಬಂಧ ಇದೆ ಅನ್ಸತ್ತ ನಂದಿ ಬೆಟ್ಟ ನಂದಿ ತರನೇ ಇದೆ ನಾವು ಇಲ್ಲಿ ಎಲ್ಲರೂ ವಾಸ್ತು ವಿಚಾರ ಮಾತಾಡ್ಬೇಕಾದ್ರೆ ನಂದಿ ಬಾಗ್ಲು ನಂದಿ ಬಾಗ್ಲು ಅಂತಾರೆ ಯಾಕಂದ್ರೆ ಅಲ್ಲಿ ನಂದಿ ಬೆಟ್ಟ ಇದೆ ಅದ್ರಿಂದ ನಂದಿ ಬಾಗ್ಲ ಉತ್ತರ ದಿಕ್ಕಿನಲ್ಲಿ ಆ ನಂದಿ ನಂದಿಯ ಆಕೃತಿಯಲ್ಲೇ ಇದೆ ಆದ್ರಿಂದ ಅದನ್ನ ನಂದಿ ಅಂತ ಕರೆದ್ರು ನಾಗರಹೊಳೆಯ ಒಂದು ಹೊಳೆ ಇದೆಯಲ್ಲ ಅದು ನಾಗರ ಆಕೃತಿಯಲ್ಲಿದೆ ನಾಗರ ಹಾವಿನಂತೆಯೇ ಇದೆ ಆದ್ರಿಂದ ಅದನ್ನ ನಾಗರಹೊಳೆ ಅಂತ ಕರೆದ್ರು ಕೆಲವರು ಹೇಳ್ತಾರಲ್ಲಿ ನಾಗರಾಜ ಆಳ್ತಿದ್ದ ಅಂತ ಯಾಕಂದ್ರೆ ಆ ಹೊಳೆಯಿಂದ ರಾಜನಿಗೆ ಆ ಹೆಸರು ಬಂತು ಹೀಗೆ ಹೆಸರುಗಳು ನಮಗೆ ಕಾಣುತ್ತೆ ಈ ಒಂದು ಜಡ್ಮುಡಿ ಬೆಟ್ಟ ಅಂತಿದೆ ನಮ್ಮ ಕೋಲಾರ ಜಿಲ್ಲೆ ಅಲ್ಲಿ ನೋಡಿದ್ರೆ ಜಡೆ ಮುಡಿ ಕಟ್ಟಿರುವಂತಹ ಒಬ್ಬ ಯೋಗಿಯ ತರ ಕಾಣ್ತಾ ಇದ್ದಾನೆ ಅದು ಸೀದ ಅದರ ನೇತ್ರ ದೃಷ್ಟಿ ಪೂರ ತಿರುಪತಿಯ ಕಡೆ ಹೋಗುತ್ತೆ ಅಧಿಶೇಷ ಪರ್ವತದಲ್ಲಿ ಶಂಕದ ಆಕೃತಿ ಶಂಕ ಇಟ್ಟಿದೀನಿ ಇವಾಗ ನೋಡಿ ಇಲ್ಲಿ ಶಂಕದ ಆಕೃತಿ ಇದೆ ಎಂಬತ್ತು ಕಿಲೋಮೀಟರ್ ಎತ್ತರ ಇರೋದಕ್ಕೆ ಇದು ವಿಷ್ಣುವಿನ ಶಂಕವನ್ನ ಪ್ರತಿನಿಧಿಸುತ್ತೆ ಇದು ನ್ಯಾಚುರಲ್ ಆಗಿರೋದು ಇದನ್ನ ಮನುಷ್ಯ ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಇದು ಅದಿಶೇಷ ಪರ್ವತದ ಮೇಲಿರುವ ಇರುವ ಶಂಕ ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಆದಿಶೇಷ ಪರ್ವತ ಹಾವಿನ ಹಾಗೆ ಇದೆ ಅಂತ ನೋಡಿ ಹಾವಿನ ಆಗಿದೆ ಇಲ್ಲಿ ಶಂಕ ಇದೆ ಇಲ್ಲಿ ಚಕ್ರ ಇದೆ ಇಲ್ಲಿ ಮೊಸಳೆಯ ಬಾಯಿ ಅಂತಿದೆ ಇದು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನೋಡಿ ಇಲ್ಲಿ ಬಾಯಿಯೊಳಗಿಂದ ಒಂದು ನಾಲಿಗೆ ಆಚೆ ಬಂದಿದೆ ಅದು ಆನೆಯ ನಾಲಿಗೆ ಸೊಂಡಿಲಿನ ತರ ಇದೆ ಈ ನಾಲಿಗೆ ಮತ್ತೆ ಕೋತಿಯ ಕಣ್ಣು ಹಸುವಿನ ಕಿವಿ ಮತ್ತೆ ಈ ಈ ಸೆಂಟರ್ ಅಲ್ಲಿ ನೋಡಿ ಬನ್ನಿ ಮಧ್ಯದ ಮೇಲೆ ನಾಬಿ ಹತ್ರ ಅಹೋಬಲ ಇದೆಯಲ್ಲ ಅಲ್ಲಿ ಅಲ್ಲಿ ಒಂದು ಓಂಕಾರ ಕಾಣುತ್ತೆ ಈ ಓಂಕಾರ ಎಷ್ಟು ಅದ್ಭುತ ಹೇಗೆ ಇದು ಮನುಷ್ಯ ಒಂದು ಕ್ಯಾನ್ವಾಸ್ ಮೇಲೆ ರಚಿಸಿರುವಂತ ಆರ್ಟ್ ತರ ಆಗಿದೆ ಯಾರಿಗೂ ತೋರ್ಸೋದಕ್ಕೆ ಭೂಮಿಯಲ್ಲಿ ಸೌಂದರ್ಯನ ಬೆಳೆಸ್ಕೊಂಡಿದಾಳೆ ವಸುಂದರಿ ಅಂದ್ರೆ ತನ್ನ ವಿಷ್ಣುವಿಗೆ ವಿಷ್ಣು ಎಲ್ಲಿದ್ದಾನೆ ಅಂದ್ರೆ ಗಗನದ ಕಣ ಕಣದಲ್ಲಿದ್ದಾನೆ ವಿಷ್ಣು ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವವನು ಅಂತಲ್ವಾ ಹೀಗೆ ಈ ಇದೊಂದು ಆದಿಶೇಷ ಪರ್ವತ ತುಂಬಾ ಅದ್ಭುತವಾಗ್ ಬಂತು ನಮ್ಮ ಈ ಗಗನ ಗೋಚರಿಯ ಹುಟ್ಟಿಗೆ ಕಾರಣನೇ ಆದಿಶೇಷ ಪರ್ವತ ಇನ್ನು ಕಾಳಹಸ್ತಿ ಬಗ್ಗೆನು ಹೇಳ್ತಾ ಇದ್ರಿ ಕಾಳಹಸ್ತಿ ಈ ಆದಿಶೇಷ ಪರ್ವತವನ್ನ ಕಾಳ ಅಂತಾರೆ ಅದೇ ಆದಿಶೇಷ ಪರ್ವತದ ಮುಖದ ಹತ್ರ ಒಂದು ಚಿಕ್ಕ ಆನೆಯ ಸ್ವರೂಪ ಇದೆ ಇಲ್ಲಿ ಇದು ತಿರುಪತಿಯ ಬಟ್ಟ ಇಲ್ಲಿದೆ ನೋಡಿ ಈ ಚಿಕ್ಕ ಆನೆಯ ಸ್ವರೂಪ ಇದೆ ಅದನ್ನ ಹಸ್ತಿ ಅಂತ ಕರೀತಾರೆ ಇಲ್ಲಿ ಹಸ್ತಿ ಮತ್ತೆ ಇಲ್ಲಿ ಕಾಳ ಇವೆರಡು ಸೇರಿ ಇಲ್ಲಿ ಶಿವಲಿಂಗವನ್ನ ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ಗೋಚರ ಆಗುತ್ತೆ ಅದರಿಂದ ಇದನ್ನ ಶ್ರೀಕಾಳ ಹಸ್ತಿ ಅಂತ ಕರೆದ್ರು ಇಲ್ಲೊಂದು ಜೇಡದ ರೂಪ ಬರುತ್ತೆ ಆಕ್ಚುಲಿ ಇವೆಲ್ಲ ಇದು ಅದ್ಭುತ ವಿಚಾರಗಳಲ್ವೇ ಮತ್ತೆ ನೋಡಿ ಆವಾಗಲೇ ಹೇಳಿದೆ ನಮ್ಮ ಎಮ್ಮೆಯ ಕೋಣದ ಆಕೃತಿ ಇಲ್ಲಿದೆ ಅಂತ ಹೋಲಿಕೆ ಮಾಡ್ಕೊತ್ತಾಗುತ್ತೆ ಸರಿ ಇನ್ನು ನೀವು ಅಕ್ಕ ಮಹಾದೇವಿಯ ಒಂದು ಉಲ್ಲೇಖವನ್ನ ಕೂಡ ಹೇಳಿದ್ರಿ ಕದಳಿ ವನಕ್ಕೆ ಹೋಗುವಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ ಹೇಗೆ ಅವರಿಗೆ ಆ ಒಂದು ಕಲ್ಪನೆ ಹೇಗೆ ಸಿಗದಿಕ್ಕೆ ಸಾಧ್ಯ ಅಂತ ಈ ಬಗ್ಗೆ ವಿವರಿಸ್ತಾರ ಹಾ ಯಾಕೆಂದ್ರೆ ನೋಡಿ ಆ ಈ ಆದಿಶೇಷ ಪರ್ವತದ ಮರ್ಮಾಂಗ ಸುಮಾರು ಇಪ್ಪತ್ತು ಕಿಲೋಮೀಟರ್ ಉದ್ದ ಇರುವಂತಹ ಶಿವಲಿಂಗದ ಆಕೃತಿಯಲ್ಲಿದೆ ಆ ನೀವು ಅದನ್ನ ಅಂದ್ರೆ ನೋಡಿ ಇಲ್ಲಿದೆ ಈ ಈ ಶಿವಲಿಂಗ ಸುಮಾರು ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಎತ್ತರ ಅರಿದಂಗೆ ಕೃಷ್ಣಾ ನದಿ ಅದನ್ನ ರೂಪಿಸಿಕೊಂಡು ಹೋಗಿದೆ ಈ ಕೃಷ್ಣ ಈ ಶಿವಲಿಂಗವನ್ನ ನಮಗೆ ಅಕ್ಕ ಮಹಾದೇವಿ ನಮ್ಮ ಸುಶೂನ್ಯ ಸಿಂಹಾಸನದ ಅಲ್ಲಮ್ಮ ಪ್ರಭುಗಳನ್ನ ಭೇಟಿ ಮಾಡಿದಾಗ ಅಲ್ಲಮ್ಮ ಪ್ರಭುಗಳು ಅನೇಕ ಪ್ರಶ್ನೆಗಳನ್ನು ಹಾಕ್ತಾರೆ ಕೊನೆಯಲ್ಲಿ ಹೇಳ್ತಾರೆ ನೋಡಮ್ಮ ನೀನು ಶಿವನ ಸಾಕ್ಷಾತ್ ಶಿವನ ಪತ್ನಿ ನೀನು ನಿನಗೆ ಶಿವನೊಬ್ಬನೇ ಆ ಉಳಿಸ್ಕೊಳ್ಳಬಲ್ಲ ನೀನು ಈ ಜಗತ್ತಿನಲ್ಲಿ ಈ ರೀತಿ ಬದುಕುವುದು ಕಷ್ಟವಾಗುತ್ತೆ ಕದಳಿ ವನಕ್ಕೆ ಹೋಗಿ ತಪಸ್ಸು ಮಾಡುವಂತ ಕದಳಿ ಅಂದ್ರೆ ಬಾಳೆಹಣ್ಣು ತರ ಇದೆ ಅಲ್ಲಿ ಬಾಳೆಹಣ್ಣು ವನಗಳಿತ್ತು ಅನ್ಸುತ್ತೆ ಇವತ್ತಿಗೂ ಅದು ಎಷ್ಟು ದಟ್ಟವಾದ ಕಾಡು ಅಂದ್ರೆ ಶ್ರೀಶೈಲದ ಕಾಡು ಗಂಡಸರು ಆಯುಧಗಳನ್ನು ಧರಿಸಿ ಕೂಡ ಹೋಗೋಕಾಗೋದಿಲ್ಲ ಅಷ್ಟು ದಟ್ಟವಾದ ಕಾಡು ಅಂತ ಕಾಡಿಗೆ ಆಕೆ ನಗ್ನವಾಗಿ ಒಬ್ಬರೇ ಹೋಗ್ತಾರೆ ಶ್ರೀಶೈಲನಾಥನ ದರ್ಶನ ಮಾಡಿ ಆಕೆ ಶಿವಲಿಂಗದ ಭಾಗ ಇದೆಯಲ್ಲ ಅದು ಸುಮಾರು ಮುನ್ನೂರು ಕಿಲೋಮೀಟರ್ ಎತ್ತರದಿಂದಲೇನೆ ಕಾಣೋದು ಆ ಭಾಗದ ನೆತ್ತಿಯ ಮೇಲೆ ಕುತ್ಕೋತಾಳೆ ಅಂದ್ರೆ ಆಕೆಗೆ ಹೇಗೆ ಗೋಚರವಾಗಿತ್ತು ಇದೇ ಶಿವಲಿಂಗ ಇದೇ ನಿಜವಾದ ಜ್ಯೋತಿರ್ಲಿಂಗ ಅಂತ ಆತನೇ ತನ್ನ ಪತಿ ಅಂತ ಸ್ವೀಕರಿಸ್ಬಿಟ್ಟಿದ್ಲು ಆ ನೆತ್ತಿಯ ಮೇಲೆ ಅಕ್ಕ ಮಹಾದೇವಿ ಗುಹೆಗಳು ಇವತ್ತು ಜನ ಹೋಗಿ ನೋಡ್ತಾರೆ ನದಿಯಲ್ಲಿ ಹೋಗಿ ನೋಡ್ತಾರೆ ಕಾಡಲ್ಲಿ ಹೋಗಿ ನೋಡಕ್ಕಾಗಲ್ಲ ಅಂತಹ ಅದ್ಭುತಗಳು ಇವತ್ತು ಗೂಗಲ್ ಅರ್ಥಲ್ಲಿ ಗೊತ್ತಾಗ್ತಾ ಇದೆ ಶಿವಲಿಂಗದ ರೂಪ ಇದೆ ಅಂತ ಆವತ್ತು ಗೊತ್ತಾಗ್ಲಿಲ್ಲ ನೋಡಿ ಆದ್ರೂ ಆ ತಪಸ್ವಿಗಳಿಗೆ ಅಲ್ಲಮ್ಮ ಪ್ರಭುಗಳಿಗೆ ಕಾಣಿಸ್ತು ಅಕ್ಕಮ ದೇವಿಗೆ ಮಾತ್ರ ಕಾಣಿಸ್ತು ಆ ಜಾಗ ಇದು ಇದು ನಮಗೆ ತುಂಬಾ ಅದ್ಭುತ ಅನ್ನಿಸ್ತು ನೋಡಿ ಅಲ್ಲಿ ಕಾಣತೆ ಆ ಶಿವಲಿಂಗದ ಆಕೃತಿ ಇದೆ ಇಲ್ಲಿ ಕಾಳಹಸ್ತಿಯ ಆನೆ ಕಾಣ್ತಾ ಇದೆ ನೋಡಿ ಕೆಳಗಡೆ ಶಂಕದ ಆಕೃತಿ ಇದೆ ಆ ಆದಿಶೇಷನ ಮಧ್ಯದ ಇರುವಂತಹ ಆ ಓಂಕಾರ ಕೂಡ ಕಾಣ್ತಾ ಇದೆ ಯಾರು ಇದು ಈ ರೀತಿ ಮಾಡಿದ್ರು ಈ ಅದ್ಭುತಗಳು ಇದು ಒಂದಾದ್ರೆ ಕಕ್ಕತಾಳೀಯ ಅನ್ಬೋದು ಪ್ರತಿಯೊಂದ್ರಲ್ಲೂ ಹೀಗೆ ರೂಪಿಸಿಕೊಳ್ತಾ ಹೋಗ್ತಾ ಇದೆ ಸರಿ ಇಷ್ಟೆಲ್ಲ ಅದ್ಭುತ ಮಾಹಿತಿಗಳನ್ನ ಕಲೆ ಇದಕ್ಕೆ ಪ್ರೇರಣೆ ಏನು ಅಂತದ್ದು ಜೀವನವನ್ನ ಯಾವತ್ತು ಭಗವದ್ಗೀತೆ ತರ ಆಚರಿಸ್ತಾ ಹೋದೆ ಭಗವಂತನಿಗೆ ಮಾತ್ರ ರಿಪೋರ್ಟ್ ಮಾಡೋಣ ಇನ್ನು ಆ ಭಗವಂತನ ಕೆಳಗೆ ಮಾತ್ರ ಬದುಕೋಣ ಸುಖ ದುಃಖಗಳನ್ನ ಸಮವಾಗಿ ಭಾವಿಸೋಣ ಅಂತ ಯಾವುದೇ ಒಂದು ದುಃಖವನ್ನ ಮನಸಲ್ಲಿಟ್ಟುಕೊಳ್ಳದೆ ಸುಖವನ್ನ ಉದ್ರಿಕ್ತನಾಗದೆ ಬದುಕು ಸಾಗಿಸ್ತಾ ಹೋದೆ ಆಗ ಅನೇಕ ವಿಚಾರಗಳು ಜಗತ್ತಿನ ರಹಸ್ಯಗಳು ಕಣ್ಣಿಗೆ ಕಾಣುವಂತಾಗುತ್ತೆ ದಯವಿಟ್ಟು ತಾವು ಕೂಡ ಈ ರೀತಿ ಬದುಕನ್ನ ಸ್ವೀಕರಿಸಿದಾಗ ತಮಗೂ ಈ ರೀತಿ ಅನೇಕ ವಿಚಾರಗಳು ಏನು ನೋಡಿದ್ರು ಇವಾಗ ಈ ಒಂದು ಶ್ರೀಯಂತ್ರ ಒಂದು ವಿಚಾರ ಒಂದು ಸ್ತಂಭ ಒಂದು ಗೋಪುರ ಏನು ನೋಡಿದ್ರು ನಿಮಗೆ ಕಾಣಿಸಕ್ಕೆ ಶುರುವಾಗತ್ತೆ ಇದು ನಮ್ಮ ದೇಶದ್ದೇ ಅಲ್ಲ ಗಗನಗೋಚರಿ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಶ್ವವೆಲ್ಲ ಇದನ್ನ ಅಭ್ಯಾಸ ಮಾಡಿದೀನಿ ಇದಕ್ಕೆ ಒಂದು ಸ್ವಲ್ಪ ಸಮಯದಲ್ಲಿ ಸಾಲುವುದಿಲ್ಲ ನೀವು ಕೆನಡಾದಲ್ಲಿ ಒಂದು ಮೇಲ್ಗಡೆ ಒಂದು ಇಂಡಿಯನ್ ಫೇಸ್ ಅಂತ ಒಂದಿದೆ ಇಂಡಿಯನ್ ಹೆಡ್ ಅಂತ ನೀವು ನೋಡಿದ್ರೆ ಒಬ್ಬ ಆರ್ಟಿಸ್ಟ್ ಕೂಡ ಬರೆಯಲ್ಲ ಅಷ್ಟು ನೀಟಿಯಾಗಿ ನಮ್ಮ ಭಾರತದ ಒಬ್ಬ ನಾನಾ ಸಾಹೇಬ್ನ ಮುಖ ಇದ್ದಂಗೆ ಬರ್ದಿದ್ದಾರೆ ಅಂದ್ರೆ ಅದು ನ್ಯಾಚುರಲ್ ಅದು ಒಂದು ಕಿಲೋಮೀಟರ್ ರೇಟ್ ಒಂದು ಬೆಟ್ಟ ಮೇಲಿಂದ ಮಾತ್ರ ಕಾಣುತ್ತೆ ಕ್ಯಾನ್ವಾಸ್ ಅದು ಬ್ಯೂಟಿಫುಲ್ ಡ್ರಾಯಿಂಗ್ ಹಾಗೆ ಹೇಗಾಯ್ತು ಇವೆಲ್ಲ ಅದ್ಭುತಗಳಲ್ವೇ ವರ್ಣಿಸಲ ಸದಳ ಇನ್ನು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಏನೆಲ್ಲ ಅಧ್ಯಯನಕ್ಕೆ ಎಷ್ಟೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಏನೆಲ್ಲ ಸಂಶೋಧನೆಗಳನ್ನ ಮಾಡ್ಬೇಕಾಯ್ತು ಅಂತ ಪೂರ್ವ ಸಿದ್ಧತೆಗಳಿಲ್ಲ ಇದು ನ್ಯಾಚುರಲ್ ಆಗಿ ಬಂದಿದ್ದು ಯಾವುದೇ ಒಂದು ಮನಸ್ಸಲ್ಲಿ ಗಗನಗೋಚರಿ ಮಾಡಬೇಕು ಅಂತ ಇರಲಿಲ್ಲ ಅದು ಆದದ್ದು ಹಾಗೆ ಹೇಗೆ ಅಂದ್ರೆ ಇದನ್ನ ಹೀಗೆ ಎಲ್ಲರಿಗೂ ಹೇಳ್ತಾ ಎಲ್ಲರೆಲ್ಲ ಹಂಚಿಕೊಳ್ತಾ ಇದ್ದಾಗ ಎಲ್ಲರೂ ಇದಕ್ಕೆ ಒಂದು ಪುಸ್ತಕ ರೂಪಕ್ಕೆ ತರಬೇಕು ಅಂದಾಗ ಬೇಲೂರನ ದೇವಸ್ಥಾನಕ್ಕೆ ದರ್ಶನಕ್ಕೆಂದು ಹೋದಾಗ ಅಲ್ಲಿ ಆ ದೇವಸ್ಥಾನದ ವರ್ಣನೆ ಕೇಳಬೇಕು ಅನ್ನಿಸ್ದಾಗ ಅಲ್ಲೊಬ್ಬ ಮಹಾಪುರುಷರ ದರ್ಶನ ಆಯಿತು ತುಂಬಾ ಜ್ಞಾನಿ ಅವರು ಡಾಕ್ಟರ್ ಶ್ರೀವತ್ಸೆ ಎಸ್ ಭಟ್ಟಿ ಅಂತ ಅವ್ರನ್ನ ನೋಡಿದ್ಮೇಲೆ ಇವರು ಇದಕ್ಕೆ ಸರಿಯಾದ ಸಾರಥ್ಯ ತಗೋಬಹುದು ಅಂತ ಅನ್ನಿಸ್ತು ಅವರನ್ನ ಒಪ್ಪಿಸಿ ಈ ಪುಸ್ತಕವನ್ನ ತರವಾಗಾಯ್ತು ಅವರು ಭಾರತದಲ್ಲೇ ಮೊಟ್ಟ ಮೊದಲು ಭಾರತೀಯ ಕಾಲಗಣ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ ಅವರು ಪಾಪ ಇದನ್ನ ಇದರ ಇವತ್ತಿನ ಗಗನಗೋಚರಿ ಪುಸ್ತಕ ತಮ್ಮೆಲ್ಲರ ಮುಂದೆ ಇರೋದಕ್ಕೆ ಕಾರಣನೇ ಅವರು ಹೀಗೆ ಭಗವಂತನೇ ದಾರಿ ತೋರಿಸ್ತಾ ಬಂದ ಸುಮ್ಮನೆ ನನ್ನ ಒಂದು ಬೊಂಬೆ ತರ ಯೂಸ್ ಮಾಡ್ಕೊಂಡಿದ್ದಾನೆ ಸರಿ ಇನ್ನು ನಿಮ್ಮ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮ್ಮ ಪೋಷಕರಾಗಿರ್ಬಹುದು ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ ತಂದೆ ತಾಯಿ ಹೇಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ತುಂಬಾ ಸಂತೋಷಕರವಾದ ವಾತಾವರಣ ಹಳ್ಳಿಯ ವಾತಾವರಣ ಪ್ರಕೃತಿಯ ನಡುವೆ ಇರೋದು ಯಾವುದೇ ಒಂದು ಭಯಗಳಿಲ್ಲ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ರೀತಿ ಇರೋದ್ರಿಂದ ಚಿಕ್ಕ ವಯಸ್ಸಿಂದಾನೆ ನನಗೆ ಅಹ್ ನೀ ಮನೆ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಹುಟ್ಟಿ ಬಂದದ್ರಿಂದ ಮನೆ ಮಾಡಬೇಕು ಅನ್ನೋ ಹುಚ್ಚು ಹುಟ್ಟಿದಿಂದ ಬರುತ್ತಲ್ಲ ಆಸ್ತಿ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅವೆಲ್ಲ ಇರೋದಿಲ್ಲ ಪಾತ್ಪಾಳ್ಯ ಅಂತ ಬಾಗೇಪಲ್ಲಿ ತಾಲ್ಲೂಕು ಹೀಗಿರ್ಬೇಕಾದ್ರೆ ತಾತ ಸ್ವಲ್ಪ ಜ್ಯೋತಿಷ್ಯರು ಆಗಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ರು ಅಂದ್ರೆ ಆ ಪ್ರೇರಣೆ ಹಾಗೆ ಆಗ್ತಾ ಬಂತು ಮನೆಯ ವಾತಾವರಣ ಎಲ್ಲ ಸ್ವಲ್ಪ ದೇಶದ ಬಗ್ಗೆ ನ್ಯೂಸ್ ಪೇಪರ್ ಓದೋದು ಇವತ್ತು ಎಂ ಬಿ ಎ ಓದ್ಬೇಕು ಅಂದ್ರೆ ನ್ಯೂಸ್ ಪೇಪರ್ ಓದ್ಬೇಕಲ್ವಾ ಅವಾಗ ಚಿಕ್ಕ ವಯಸ್ಸಿಂದಾನೆ ನ್ಯೂಸ್ ಪೇಪರ್ ಅನ್ನೋದು ಕಂಪಲ್ಸರಿ ಆಗಿತ್ತು ನಮ್ಗೆ ಅಂದ್ರೆ ನಾನಲ್ಲದೆ ಇತರರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಕಲಿಕೆ ಆಯ್ತು ಮನೆಯಲ್ಲಿ ಮತ್ತೆ ಅದೇ ವಾತಾವರಣ ಬೆಳೀತಾ ಬಂತು ಅದೇ ರೀತಿ ನಡ್ಕೋತಾ ಬಂದೀನಿ ಇವತ್ತಿಗೂ ಒಂದು ಸಾಲ ಅನ್ನೋದು ಇಲ್ಲ ನಾನು ಎಲ್ಲರಿಗೂ ಹೇಳಿಕೊಡದೆ ಅದು ಸಾಲ ಮಾಡಬಾರ್ದು ಸಾಲ ಕೊಡಬಾರ್ದು ಆನಂದದಿಂದ ಇರಬೇಕು ದಾನ ಮಾಡಬೇಕು ದಾನ ತಗೊಳ್ಳಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಡಿ ಎಲ್ಲರಿಗೂ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕೊಡಿ ನೀವು ಧರಿಸಿ ನೀವು ಯಾವುದಕ್ಕೂ ಸಂಕೋಚ ಪಡಬೇಡಿ ಭಯ ಬೀಳ್ಬೇಡಿ ಇವಾಗ ನೋಡಿ ಒಂದು ನಮಗೆಲ್ಲ ಸಾಲ ಕೊಡುವಂತಹ ಈ ಬ್ಯಾಂಕುಗಳು ಒಂದು ಸ್ವಂತ ಪ್ರಾಪರ್ಟಿ ಇಲ್ಲ ಎಲ್ಲ ಅವರೇ ಒಂದು ಬಾಡಿಗೆ ಪ್ರಾಪರ್ಟಿಲಿ ಇರ್ತಾರೆ ಅಂದ್ರೆ ನಾವು ಮೂರ್ಖರಲ್ವಾ ನಮ್ಮ ದೇಶ ನಮ್ಮ ಭೂಮಿ ನಮ್ಮ ಜಾಗ ನಮ್ಮ ನೌಕರರು ನಮ್ಮ ಒಂದು ಬಿಲ್ಡಿಂಗ್ ಮೆಟೀರಿಯಲ್ ಇಂದ ಕಟ್ಬಿಟ್ಟು ನಮ್ಮಿಂದಾನೇ ಹಣ ಮಾಡೋದು ಈ ವಿದೇಶಿ ಬ್ಯಾಂಕುಗಳ ಕೆಲಸ ಅಲ್ವಾ ಇಂಥವನ್ನೆಲ್ಲ ಪ್ರೇರಣೆ ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ ಆದ್ರೆ ನನ್ನ ಮುಖ್ಯ ಜೀವಾಳ ಆಗ್ಬಿಟ್ಟಿದೆ ಇವತ್ತು ಗಗನ ಗೋಚರಿ ಭೂಮಿನೇ ನನ್ನದು ಪ್ರತಿಯೊಬ್ಬ ಮನುಷ್ಯ ಹುಟ್ಟುತಃ ಒಂಬೈನೂರ ಎಕರೆಗೆ ಮಾಲೀಕನಾಗ್ತಾನಂತೆ <malli kanak tanante. hums>

ಮಾತಿನ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ